ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಕೊರೋನಾ ನಿವಾರಣೆಗೆ ಸಹಕರಿಸಿದ ಅಧಿಕಾರಿಗಳಿಗೆ ಸನ್ಮಾನ. ಚಿಂತಾಮಣಿ ನಗರದ 9ನೇ ವಾರ್ಡಿನಲ್ಲಿ ಕೊರೋನಾ ಪಾಸಿಟಿವ್ ಕಂಡು ಬಂದ ವಾರ್ಡಿನಲ್ಲಿ ಸ್ವಯಂ ಸೇವಕರು ಮಾಡಿದ ಕೆಲಸವನ್ನು ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್ ಶ್ಲಾಘಿಸಿದರು. ಅವರು ಇಂದು ನಗರಸಭೆಯಲ್ಲಿ ಕೊರೋನಾ ಕಾರ್ಯದಲ್ಲಿ ಕೆಲಸ ನಿರ್ವಹಿಸಿದ ಅಧಿಕಾರಿಗಳಿಗೆ ಆ ವಾರ್ಡಿನ ಸ್ವಯಂ ಸೇವಕರಿಗೆ ನಗರಸಭಾ ಸದಸ್ಯ ಅಕ್ಷಯ್ ಕುಮಾರ್ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಿದ್ದರು. ಕೊರೋನಾ ದೃಢಪಡುತ್ತಿದ್ದಂತೆ ನಮಗೂ ಒಂದು ರೀತಿಯ ಭಯವಾಯಿತು. ಅಂದು ರಾತ್ರಿ ಸಾರ್ವಜನಿಕ ಆಸ್ಪತ್ರೆಯ ಬಳಿ ಗಂಟಲು ದ್ರವ ಪರೀಕ್ಷೆಗಾಗಿ ಜನಸಂದೆ ನೋಡಿ ಮತ್ತಷ್ಟು ಗಾಬರಿಯಾಗಿತ್ತು ಎಂದು ಅವರು ವಿವರಿಸಿದರು. ವಾರ್ಡಿನ ಹಲವು ಮಂದಿ ಯುವಕರು ಸ್ವಯಂ ಪ್ರೇರಿತರಾಗಿ ವಾರ್ಡಿನ ಜನತೆಗೆ ದಿನನಿತ್ಯದ ಪದಾರ್ಥಗಳನ್ನು ತಂದುಕೊಡುವ ಮೂಲಕ ಸಮಾಜ ಸೇವೆ ಮಾಡಿದರು. ನಮ್ಮ ಇಲಾಖೆ ಬಂದೋಬಸ್ತ್ ಮಾಡಬಹುದು, ಆರೋಗ್ಯ ಇಲಾಖೆ ತಪಾಸಣೆ ಮಾಡಬಹುದು, ನಗರಸಭೆ ಪೌರಕಾರ್ಮಿಕರು ಸ್ವಚ್ಛತೆ ಮಾಡಬಹುದು. ಆದರೆ ಅಂತಹ ಸಮಯದಲ್ಲಿ ಮನೆ ಮನೆಗೂ ಅವರಿಗೆ ಬೇಕಾಗಿರುವ ದಿನನಿತ್ಯ ಸಾಮಗ್ರಿಗಳನ್ನು ತಲುಪಿಸುವ ಜವಾಬ್ದಾರಿ ದೊಡ್ಡದು. ಅಂತಹ ಸಮಯದಲ್ಲಿ ಸ್ವಯಂ ಸೇವಕರು ಪ್ರಾಣವನ್ನು ಪಣಕ್ಕಿಟ್ಟು ಸೇವೆ ಮಾಡಿ ಮಾನವೀಯತೆ ಮೆರೆ. ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಮಾತನಾಡಿ, ನಗರದಲ್ಲಿ ಕೊರೋನಾ ವೈರಸ್ ಕಂಡು ಬಂದಾಗ ಎಲ್ಲ ಇಲಾಖೆಯರು ಸ್ವಯಂ ಪ್ರೇರಿತರಾಗಿ ದೇಶಾಭಿಮಾನವನ್ನು ಇಟ್ಟುಕೊಂಡು ದುಡಿದಿದ್ದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು. ಇಂದು ಚಿಂತಾಮಣಿ ನಗರ ಕೊರೋನಾ ಮುಕ್ತ ನಗರವಾಗಿದೆ. ಆದರೂ ತಾಲೂಕಿನಾದ್ಯಂತ ಸಾರ್ವಜನಿಕರು ಕೆಲಸ ನಿರ್ವಹಿಸುವ ಸಮಯದಲ್ಲಿ ಕೊರೋನಾ ಬಗ್ಗೆ ಉದಾಸೀನ ಮಾಡಬಾರದು ಎಂದು ಕೋರಿದರು. ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯ ಅಕ್ಷಯ್ ಕುಮಾರ್, ವಾಸವಿ ಸುರೇಶ್, ಮಹೇಶ್, ಕೆಬಿ ಮತ್ತಿತರರು ಮಾತನಾಡಿದರು. ಸಮಾರಂಭದಲ್ಲಿ ಚಿಂತಾಮಣಿಯ ಉಪವಿಭಾಗದ DYSP ಶ್ರೀನಿವಾಸ್, ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್, ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸಪ್ಪ, ನಗರ ಠಾಣೆಯ PSI ನಾರಾಯಣ ಸ್ವಾಮಿ, ನಗರಸಭೆಯ ಪೌರಾಯುಕ್ತ ಹರೀಶ್, ಪರಿಸರ ಅಭಿಯಂತರ ಉಮಾಶಂಕರ್, ಡಾಕ್ಟರ್ ಸಂತೋಷ್, ಡಾಕ್ಟರ್ ಮಂಜೇಶ್, ಆರೋಗ್ಯ ಇಲಾಖೆ ನಿರೀಕ್ಷಕರುಗಳಾದ ಶ್ರೀನಿವಾಸ್ ರೆಡ್ಡಿ, ದೇವರಾಜ್ ಮತ್ತಿತರರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇವರೊಂದಿಗೆ ಕಾರ್ಯಕ್ರಮದಲ್ಲಿ ವಾರ್ಡಿನ ಸ್ವಯಂ ಸೇವಕರಾದ ಶೇಷಾರೆಡ್ಡಿ, ಅನಿಲ್, ಅಶ್ವಥ್ ರೆಡ್ಡಿ, ವಾಸವಿ ಅನ್ನದಾನ ಟ್ರಸ್ಟ್ನ ನಾಗಮನೋಹರ್, ಅಮರೇಶ್ವರ್, ಮಾಕಂ ಕಿರಣ್, KV ಶಿವಕುಮಾರ್, ರಾಜೇಶ್, KV ಆನಂದ್, ಪ್ರತೀಕ್ ಮತ್ತಿತರರನ್ನು ಸಹ ಸನ್ಮಾನಿಸಿ ಗೌರವಿಸಲಾಯಿತು.